ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಮಾಡ್ತಿರೋ ನೇಮಕಾತಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಇವರು ಯಾವ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ನ ಮಾಡ್ತಾಯಿದ್ದಾರೆ ಅಂತ ನೋಡೋದಾದರೆ, ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪರ್ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಇವರು ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ, ಮಂಡ್ಯದಲ್ಲಿ 341, ದಕ್ಷಿಣ ಕನ್ನಡ 335, ರಾಯಚೂರು 391, ರಾಮನಗರ 216, ಉಡುಪಿ 193, ಚಿಕ್ಕಮಗಳೂರು 267, ಚಿಕ್ಕಬಳ್ಳಾಪುರ 285. ಇದು ಅಂಗನವಾಡಿ ವರ್ಕರ್ ಮತ್ತು ಅಂಗನವಾಡಿ ಹೆಲ್ಪರ್ ಎರಡೂ ಸೇರಿ ಇಷ್ಟು ಹುದ್ದೆಗಳಿದೆ. ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ್ದಕ್ಕೆ ಹಾಕ್ತೀರಾ ಮತ್ತು ಯಾವ ಊರು ಅದನ್ನ ಸೆಲೆಕ್ಟ್ ಮಾಡಿದರೆ ಅಲ್ಲೇ ಗೊತ್ತಾಗುತ್ತೆ. ಇನ್ನು ಇದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಅಂತ ನೋಡೋದಾದರೆ, ಅಂಗನವಾಡಿ ವರ್ಕರ್ ಜಾಬ್ಗೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು 12th ಪಾಸ್ ಆಗಿರಬೇಕು. ಇನ್ನು ಅಂಗನವಾಡಿ ಹೆಲ್ಪರ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ 10th ಪಾಸ್ ಆಗಿರಬೇಕು. ಇನ್ನು ಇದಕ್ಕೆ ಏಜ್ ಲಿಮಿಟ್ನ ನೋಡೋದಾದರೆ 19 ವರ್ಷದ ಮೇಲಾಗಿರಬೇಕು, 35 ವರ್ಷದ ಒಳಗಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು, ಮತ್ತು ಇದು ವುಮೆನ್ ಕ್ಯಾಂಡಿಡೇಟ್ಸ್ಗೆ ಅಷ್ಟೇ. ಇನ್ನು ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ, PWD ಅಂದರೆ ನೀವೇನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ, ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದು ನಿಮ್ಮದು 10th ಮಾರ್ಕ್ಸು ಮತ್ತು ಕಂಡೀಷನ್ಗಳಿದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಮೆರಿಟ್ ಲಿಸ್ಟ್ ಬಿಡ್ತಾರೆ, ಅದರಲ್ಲಿ ನೀವು ಸೆಲೆಕ್ಟ್ ಆದರೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದಿರುತ್ತೆ. ಅದ್ರ ಬಗ್ಗೆ ರಿಲೇಟೆಡ್ ನಾನು ಆಲ್ರೆಡಿ ಒಂದು ಯೂಟ್ಯೂಬ್ ವಿಡಿಯೋನ ಮಾಡಿಬಿಟ್ಟಿದ್ದೀನಿ, ಅದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಈ ವಿಡಿಯೋ ಎಂಡಲ್ಲಿ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಇನ್ನು ಡೇಟ್ಸ್ಗಳನ್ನ ನೋಡಿದರೆ, ಮಂಡ್ಯ ಡಿಸ್ಟಿಕ್ ನೀವು 20 ಸೆಪ್ಟೆಂಬರ್ ಒಳಗೆ ಅಪ್ಲೈ ಮಾಡಬೇಕಿರುತ್ತೆ. ಇನ್ನು ದಕ್ಷಿಣ ಕನ್ನಡ ಮತ್ತು ರಾಯಚೂರಿಗೆ ನೋಡಿದರೆ 29 ಸೆಪ್ಟೆಂಬರ್ ಒಳಗೆ ಅಪ್ಲೈ ಮಾಡಬೇಕಿರುತ್ತೆ. ಇನ್ನು ರಾಮನಗರ ಮತ್ತು ಉಡುಪಿ ಜಿಲ್ಲೆಗಳಿಗೆ 30 ಸೆಪ್ಟೆಂಬರ್ 2024 ಅಪ್ಲೈ ಮಾಡಬೇಕಿರುತ್ತೆ. ಇನ್ನು ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ ಇವ್ರಿಗೆ 12 ಮತ್ತು 19 ಲಾಸ್ಟ್ ಡೇಟ್. ಸೊ ಇಷ್ಟೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ, ಆಗಿದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇನ್ನು ಈ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸೊ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ತೋರಿಸ್ತಾ ಇದೆಯಲ್ಲ ಈ ವೆಬ್ಸೈಟ್ಗೆ ಬರಬೇಕು. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಈ ವೆಬ್ಸೈಟಿಗೆ ಬರ್ತೀರಾ. ಈ ವೆಬ್ಸೈಟ್ ನೇಮ್ ಬಂದು ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಎಲ್ಲಿ ಪೋಸ್ಟ್ಗಳು ಖಾಲಿ ಇದೆ ಅಂತ. ನೀವು ಅದೇ ಡಿಸ್ಟಿಕ್ ಅವ್ರು ಆಗಿರಬೇಕು ಮತ್ತು ಅದೇ ಅಕ್ಕಪಕ್ಕ ಊರವ್ರು ಆಗಿರಬೇಕು, ಆಗಿದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೋಡೋದಾದರೆ ನಿಮ್ಮದು ಯಾವ ಡಿಸ್ಟಿಕ್ಕು ಅದನ್ನ ಚೂಸ್ ಮಾಡಬೇಕಿರುತ್ತೆ. ಈಗ ಎಕ್ಸಾಂಪಲ್ ಮಂಡ್ಯ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಇನ್ನು ಪ್ರಾಜೆಕ್ಟ್ ಯಾವ ಊರಲ್ಲಿ ಅಂಗನವಾಡಿ ಸ್ಕೂಲ್ ಇರುತ್ತಲ್ಲ ಅಥವಾ ಯಾವ ಏರಿಯಾ ಅದರದ್ದು ಸೆಲೆಕ್ಟ್ ಮಾಡಬೇಕಿರುತ್ತೆ. ಈಗ ದುದ್ದ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಟಿಫಿಕೇಶನ್ ನಂಬರ್ನ ಸೆಲೆಕ್ಟ್ ಮಾಡಬೇಕಿರುತ್ತೆ. ನೀವು ಅಂಗನವಾಡಿ ವರ್ಕರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಥವಾ ಹೆಲ್ಪರ್ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳ್ತಿರುತ್ತೆ. ಸೊ ನೀವು ಈಗ ಜಸ್ಟ್ ಎಕ್ಸಾಂಪಲ್ ವರ್ಕರ್ ಅಂತ ಕೊಡ್ತೀನಿ, ಅದಾದಮೇಲೆ ಇಲ್ಲಿ ಅದೇ ತಗೊಳುತ್ತೆ ನಿಮ್ಮದು ಯಾವ ಕೆಟಗರಿ, ಲೈಕ್ OBC ಮತ್ತು ಜನರಲ್ಗೆ ಬಂದರೆ ಅದರ್ಸ್ಗೆ ಅಂತ ಹಾಕಿ, ಅಥವಾ SC ST ಆಗಿದ್ದರೆ ಇಲ್ಲಿ ಅದನ್ನ ಚೂಸ್ ಮಾಡಿ. ಈಗ SC ST ಅಂತ ಕೊಟ್ಟರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ದು RD ನಂಬರ್ನ ಕೊಡಬೇಕಿರುತ್ತೆ, ಅದರ್ಸ್ ಅದರಲ್ಲಿಟ್ಟು ನೋಡೋಣ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಬೇಕು, ಅದಾದಮೇಲೆ ಈ ಥರ. ಸೊ ಯಾವ ಯಾವ ಊರಲ್ಲಿ ಅಂಗನವಾಡಿ ವರ್ಕರ್ಸ್ ಪೋಸ್ಟ್ಗೆ ಖಾಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಯಾವ ಗ್ರಾಮದಲ್ಲಿ ಈ ಅಂಗನವಾಡಿ ಇದೆ ಮತ್ತು ಯಾವ ಪೋಸ್ಟ್ಗೆ ಖಾಲಿ ಇದೆ ಅದ್ರ ಬಗ್ಗೆ ಎಲ್ಲ ತೋರಿಸುತ್ತೆ. ಅಂದರೆ ನೀವು ಯಾವ ಅಂಗನವಾಡಿಗೆ ಹಾಕಬೇಕು ಅಂತ ಇರ್ತೀರ ಅದನ್ನ ಚೂಸ್ ಮಾಡಿ. ಆಗ ಕೆಳಗಡೆ ಈ ಥರ ಡೀಟೇಲ್ಸ್ ಬರುತ್ತೆ, ಲೈಕ್ ಏರಿಯಾ ಯಾವುದು, ಏರಿಯಾ ಟೈಪ್ ಅಂದರೆ ರೂರಲ್ಲು ಅರ್ಬನ್ನು, ನೆಕ್ಸ್ಟು ಗ್ರಾಮ ಪಂಚಾಯತಿ ಯಾವುದು, ನೆಕ್ಸ್ಟ್ ಇಲ್ಲಿ ನಿಮ್ಮನ್ನ ನೇಮ್ನ ಎಂಟರ್ ಮಾಡಬೇಕಿರುತ್ತೆ. ಅದಾದಮೇಲೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆ ಅದು ಹಾಕಬೇಕು. ಇಲ್ಲಿ ವರ್ಷ ತಿಂಗಳು ಅದೆಲ್ಲ ಅದೇ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಕ್ಯಾಟಗರಿಗೆ ಅಷ್ಟೇ ಈ ಪೋಸ್ಟ್ಗಳನ್ನ ಬಿಟ್ಟಿರೋದು. ಸೊ ಯಾವುದು ಅದನ್ನ ಚೂಸ್ ಮಾಡಿ. ನೆಕ್ಸ್ಟು ನಿಮ್ಮದು ಲ್ಯಾಂಗ್ವೇಜ್ ಯಾವುದಿರುತ್ತೆ ಅದನ್ನ ಚೂಸ್ ಮಾಡಬೇಕು, ಕನ್ನಡನೋ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅದನ್ನ ಚೂಸ್ ಮಾಡಬೇಕಿರುತ್ತೆ. ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರಲೇಬೇಕು, ಆಗಿದ್ದರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋದು. ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಎರಡೂ ಬೇರೆ ಆಗಿದ್ದರೆ, ಲೈಕ್ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಈ ಥರ ಆಗಿದ್ದರೂ ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಯಾವುದಾದ್ರು ಒಂದು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರಲೇಬೇಕು. ನೆಕ್ಸ್ಟು ನಿಮ್ಮ ತಾಯಿಯ ಹೆಸರು, ನಿಮ್ಮ ತಂದೆ ಹೆಸರು ಹಾಕಿ, ನೀವು ಮ್ಯಾರಿಡೋ ಅಥವಾ ಅನ್ಮ್ಯಾರಿಡೋ ಅದನ್ನ ಹಾಕ್ಬೇಕಿರುತ್ತೆ. ನಿಮ್ಮದು ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್ ಅದು ಹಾಕಬೇಕು,
ಆಮೇಲೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ, ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿತ್ತು, ಲೈಕ್ ಈಗ 600ಕ್ಕೆ ಎಷ್ಟು ಬಂದಿತ್ತು ಅದು ಹಾಕ್ಬೇಕಿರುತ್ತೆ. ಆಮೇಲೆ ಪರ್ಸೆಂಟೇಜ್ ಅದೇ ತೋರಿಸುತ್ತೆ. ನೆಕ್ಸ್ಟು ನಿಮ್ಮದು ಪರ್ಮನೆಂಟ್ ಅಡ್ರೆಸ್ನ ಹಾಕ್ಬೇಕಿರುತ್ತೆ. ನಿವಾಸ ಪ್ರಮಾಣ ಪತ್ರ ಅಂದರೆ ರೆಸಿಡೆನ್ಸ್ ಸರ್ಟಿಫಿಕೇಟ್, ವಾಸಸ್ಥಳ ದೃಢೀಕರಣ ಪತ್ರ ಆ ಥರ ಅಂತಾರಲ್ಲ, ಅದ್ರದ್ದು RD ನಂಬರ್ ಹಾಕ್ಬೇಕಿರುತ್ತೆ. ಆಮೇಲೆ ಬೇರೆ ಕೋರ್ಸ್ಗಳನ್ನ ಮಾಡಿದರೆ, ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡಬೇಕಿರುತ್ತೆ. ಅದೆಲ್ಲ ಆದಮೇಲೆ ಇಲ್ಲಿ ಆಮೇಲೆ ಇಲ್ಲೊಂದು ಡಿಕ್ಲರೇಷನ್ ಇರುತ್ತೆ, ಅದಕ್ಕೆ ಟಿಕ್ ಮಾಡಿಬಿಟ್ಟು ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ಡೀಟೇಲ್ಸ್ನೆಲ್ಲ ತೋರಿಸುತ್ತೆ, ಅದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬಿಟ್ಟು ಅಪ್ಲೈ ಅಂತ ಕೊಡೋದಿರುತ್ತೆ ಎಷ್ಟೆ. ನೀವು ಈ ಪೋಸ್ಟ್ಗೆ ಎಲಿಜಿಬಲ್ ಇದ್ದರೆ, ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನು ಮ್ಯಾಚ್ ಆಗ್ತಿದ್ರೆ ನಿಮಗೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೊತಾರೆ, ಹಾಗೆ ಆಫರ್ ಲೆಟರ್ನ ಕೊಡ್ತಾರೆ. ಸೊ ಈ ರೀತಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾರೆಲ್ಲ ಈ ಅಂಗನವಾಡಿ ವರ್ಕರ್ಸ್ ಅಥವಾ ಅಂಗನವಾಡಿ ಹೆಲ್ಪರ್ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ದೀರಾ, ಅಪ್ಲಿಕೇಶನ್ ಹಾಕಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.